ಬೋವಿ ಗುರುಪೀಠದ ಸಿದ್ದರಾಮೇಶ್ವರ ಮಹಾಸ್ವಾಮೀಜಿಯವರು, ದೇವ ಸ್ವಾಮೀಜಿಯವರು, ಇಲ್ಲಿನ ಮಹದೇಶ್ವರ ಮಹಾಸ್ವಾಮೀಜಿಯವರು ಧ್ವಜಾರೋಹಣವನ್ನು ನೆರವೇರಿಸಿಕೊಟ್ಟಿರುವಂತಹ ದೊಡ್ಡನಗೌಡ ಪಾಟೀಲ್ರವರು, ಉಳಿದ ಎಲ್ಲ ಮುಖ್ಯ ಅತಿಥಿಗಳು, ಮಾಧ್ಯಮದವರು, ಭಾಗವಹಿಸಿರುವ ನಿಮ್ಮೆಲ್ಲರಿಗೂ ಪ್ರೀತಿಯ ಶರಣಾರ್ಥಿಗಳು. ಈ ಸಮಾರಂಭಕ್ಕೆ ಬರುವಂತಹ ದಿಸೆಯಲ್ಲಿ ಒಂದಷ್ಟು ತಡವಾಗಿದೆ. ಅದಕ್ಕೋಸ್ಕರವಾಗಿ ಆರಂಭದಲ್ಲಿನೇ ವಿವಾದವನ್ನು ವ್ಯಕ್ತಪಡಿಸಿದೆ. ಬಸವಣ್ಣವ್ರ ಕಾರ್ಯಕ್ಕೆ ಬಸವಣ್ಣವರೇ ಕರ್ಕೊಂಬರ್ಬೇಕು. ನಾನೇನೋ ಶ್ರೀಮಠದಿಂದ ಸರಿಯಾಗಿ 9:30 ಗಂಟೆಗೆ ಹೆಲಿಪ್ಯಾಡ್ಗೆ ಹೋದೆ. ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ಟೆಕ್ನಿಕಲ್ ಎರರ್ ಉಂಟಾಗಿದೆ ಅನ್ನುವಂಥ ಒಂದು ಸುದ್ದಿ ಬಂತು. ಮತ್ತೆ ನಾವು ಮಠಕ್ಕೆ ಹೋದ್ವಿ. ಇನ್ಯಾರಾಗಿದ್ರೆ ಇಲ್ಲಿಗೆ ಕಥಂ ಮುಗಿದೋಯ್ತಪ್ಪ ಇವತ್ತಿನ ಪ್ರೋಗ್ರಾಮ್ ಅಂತ ನಾವು ಬೆಂಗಳೂರಿಂದ ಮತ್ತೊಂದು ಹೆಲಿಕಾಪ್ಟರ್ ತರಿಸ್ಕೊಂಡು ಈ ಸಮಾರಂಭಕ್ಕೆ ಬಂದಿದ್ದೆವು. ಈ ಸಮಾರಂಭಕ್ಕೆ ಬಂದಿರುವುದೇ ಒಂದು ದೊಡ್ಡ ಪವಾಡ ಅಂತೇಳಿ ಇಲ್ಲಿ ಭಾವಿಸುತ್ತ, ಅದು ಶರಣರ ದಯೆ, ಬಸವಾದಿ ಶರಣರ ಕೃಪೆ ಅಂತೇಳಿ ಭಾವಿಸುತ್ತ, ಅದರಲ್ಲಿಯೂ ನಿಮ್ಮೆಲ್ಲರ ಅಂತಃಕರಣ, ನೀವು ಧ್ವನಿ ಐತೆ ಅಲ್ರಿ, ಅಲ್ಲಿ ಹೆಲಿಪ್ಯಾಡ್ ಬಂದು ಎಷ್ಟೊಂದು ಜೋರಾಗಿ ಘೋಷಣೆ ಮಾಡ್ತಾ ಇದ್ರು. ನಾವು ನಿಮ್ಮನ್ನು ನೋಡ್ಬೇಕ್ರಿ, ನೀವು ನಮ್ಮನ್ನು ನೋಡ್ಬೇಕ್ರಿ. ನಾವು ನೀವು ಸೇರಿದ್ರೇ ಶರಣ ಸಮಾವೇಶ ಧರ್ಮ ಅನ್ನುವಂಥ ಆ ದಿಸೆಯಲ್ಲಿ ಬರೇ 3 ಶಬ್ದಗಳು ಮಾತ್ರವಲ್ಲ ತತ್ವಗಳು ಅವು. ನಿಮ್ಮಗಳ ಜೊತೆಯಲ್ಲಿ ನಾನು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊಟ್ಟ ಮೊದಲನೇದಾಗಿ ನಾವು ನೀವೆಲ್ಲ ಸೇರಿರುವಂಥ ಈ ಒಂದು ವ್ಯವಸ್ಥೆಗೆ ಒಕ್ಕೂಟ ಅಂತ ಕರೆಯಬಹುದು. ಇದು ಶರಣರ ಕೂಟ, ಒಕ್ಕೂಟ. ಒಕ್ಕೂಟ ಅಂದರೆ ನಿಮಗೆ ಖುಷಿ ಆಗೋದಿಲ್ವಾ? ಎಲ್ಲದೂ ಹೇಳ್ಕೊಡ್ಬೇಕ್ರಪ್ಪ ನಿಮಗೆ. ಇದು ಶರಣರ ಒಕ್ಕೂಟ. ಇದು ಜಗತ್ತಿನಾದ್ಯಂತ ಯಾವುದಾದ್ರು ಒಂದು ತತ್ವ ಸಿದ್ಧಾಂತ ಸಂಘಟನೆ ವ್ಯವಸ್ಥೆ ಯಶಸ್ಸನ್ನ ಪಡೆದಿದೆ ಅನ್ನೋದಾದ್ರೆ ಒಕ್ಕೂಟ ವ್ಯವಸ್ಥೆ ಯಶಸ್ಸನ್ನ ಪಡೆದಿದೆ. ನೋಡಿ, ದೂರದ ಅಮೆರಿಕ ದೇಶದಲ್ಲಿ ವಿಶ್ವಸಂಸ್ಥೆ ಅನ್ನುವಂತಹದಿದೆ, ಯುನೈಟೆಡ್ ನೇಷನ್ಸ್ ಆರ್ಗನೈಜೇಷನ್, UNO ಅಂತ ಕರೀತಾರೆ. ಈಗೊಂದು 70-80 ವರ್ಷಗಳ ಹಿಂದೆ UNO ಅನ್ನುವಂಥ ಒಂದು ಸಂಘಟನೆ ಈ ಜಗತ್ತಿನಲ್ಲಿ, ಅದರಲ್ಲಿ ಅಮೆರಿಕ ದೇಶದಲ್ಲಿ ಒಂದು ಮೂರ್ತ ಸ್ವರೂಪವನ್ನು ಪಡೆದುಕೊಂಡಿದೆ. ಇಂತಹ ವಿಶ್ವಸಂಸ್ಥೆ ರಚನೆಯ ಹಿನ್ನೆಲೆಯಲ್ಲಿ ಯಾವ ಒಂದು ಸೈದ್ಧಾಂತಿಕವಾಗಿರುವಂಥ ಒಂದು ಶಕ್ತಿ, ಆದರ್ಶಯುಕ್ತವಾಗಿರುವಂಥ ಒಂದು ಶಕ್ತಿ ಕೆಲಸವನ್ನು ಮಾಡಿದೆ ಅಪರೋಕ್ಷವಾಗಿ ಅಂದರೆ 12ನೇ ಶತಮಾನದ ಅನುಭವ ಮಂಟಪದ ಒಂದು ವ್ಯವಸ್ಥೆ ಅನ್ನುವಂಥ ಅದು. ಅದು ವಿಶ್ವಸಂಸ್ಥೆಯ ಆರ್ಗನೈಜೇಷನ್. ಅದು ಭಾರತದ ಭೂಮಿಯಲ್ಲಿ, ಅದರಲ್ಲಿಯೂ ಕರ್ನಾಟಕದ ನೆಲದಲ್ಲಿ ವಿಶ್ವವನ್ನು ಪ್ರತಿನಿಧಿಸುವಂತಹ ಒಂದು ಒಕ್ಕೂಟ ವ್ಯವಸ್ಥೆ ಜಾರಿಯಾಗಿದ್ದರೆ 12ನೇ ಶತಮಾನದ ಅನುಭವ ಮಂಟಪದಲ್ಲಿ ಅನ್ನುವಂತಹದು.
ಬಸವಣ್ಣನವರು ಬರುವುದಕ್ಕಿಂತ ಮುನ್ನ ಈ ರೀತಿಯಾಗಿರುವಂಥ ಶರಣರೆಲ್ಲ ಅಲ್ಲಲ್ಲಿ ಅಲ್ಲಲ್ಲಿ ಒಬ್ಬೊಬ್ಬರು ಇರ್ತಾ ಇದ್ರು. ಬಸವಣ್ಣನವರು ಯಾವಾಗ ಅದರ ನೇತೃತ್ವವನ್ನು ವಹಿಸಿಕೊಂಡರೋ ಒಂದು ಆರ್ಗನೈಸೇಷನ್ ಸಂಘಟನೆ, ಬಸವಣ್ಣ ಅಂದರೆ ಒಂದು ಸಂಘಟನೆ, ಬಸವಣ್ಣ ಅಂದರೆ ಒಂದು ಶಕ್ತಿ, ಶರಣರು ಅಂದರೆ ಒಂದು ಶಕ್ತಿ. ಬಸವಣ್ಣ ಅನ್ನುವಂಥ ಒಂದು ದೊಡ್ಡ ಶಕ್ತಿ, ಅಪ್ರತಿಮವಾಗಿರುವಂಥ ಒಂದು ಒಬ್ಬ ಶಕ್ತಿ, ಒಬ್ಬ ವ್ಯಕ್ತಿ. 770 ಅಮರಗಣಗಳನ್ನು ಒಂದೇ ವೇದಿಕೆಯಲ್ಲಿ ತಂದುಬಿಟ್ಟು ಇನ್ನೆಂದಿಗೂ ಆ ರೀತಿಯಾಗಿರುವಂತಹ ಅಮರಗಣ ಅದನ್ನು ಕೂಡಿಸ್ಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂಥ ಇತಿಹಾಸವನ್ನು ಬರೆದು ಹೋಗಿದ್ದಾರೆ ಅನ್ನುವಂಥ ಕಾರಣ ಏನಪ್ಪ, ಅನುಭವ ಮಂಟಪ ಅಂತಂದರೆ ಒಕ್ಕೂಟ ವ್ಯವಸ್ಥೆ, ಸಮೂಹ ಸಾಧನೆ, ಅದು ಸಮೂಹ ಸಾಧನೆ. ಅಲ್ಲಲ್ಲಿ ಅಲ್ಲಿ ಶರಣ ಶರಣೆಯರು ಏಕ ವ್ಯಕ್ತಿ ಸಾಧನೆಯನ್ನು ಮಾಡ್ತಾ ಇದ್ರು. ಸಾಧನೆಯನ್ನು ಮಾಡುವುದರ ಜೊತೆಯಲ್ಲಿ ಒಂದು ಸಮೂಹ ಶಕ್ತಿಯಾಗಿ ಸಾಧನೆಯನ್ನು ಮಾಡೋಣ, ತನ್ಮುಖಾಂತರವಾಗಿ ಈ ಜಗತ್ತಿಗೆ ತೋರ್ಪಡಿಸೋಣ ಅನ್ನುವಂಥ ಒಂದು ವಿಚಾರವನ್ನು ಇಟ್ಟುಕೊಂಡು ಎಲ್ಲ ಶರಣರನ್ನು ಕಲ್ಯಾಣದಲ್ಲಿ ಅನುಭವ ಮಂಟಪದಲ್ಲಿ ಸೇರಿಸುವುದರ ಮುಖಾಂತರವಾಗಿ ಅದಕ್ಕೆ ಒಂದು ಮೂರ್ತ ಸ್ವರೂಪವನ್ನು ಕೊಟ್ಟರು ಅಂತಕ್ಕಂಥದ್ದು ನೋಡಿ. ಇವತ್ತು ಒಬ್ಬೊಬ್ಬರನ್ನ ಕರ್ಕೊಂಡು ಬರಲಿಕ್ಕೆ ಎಷ್ಟೆಷ್ಟು ಕಷ್ಟಪಡಬೇಕು. ಇವ್ರು ಬರ್ತಾರಂದ್ರೆ ಅವ್ರು ಬರೋದಿಲ್ಲ, ಅವ್ರು ಬರ್ತಾರಂದ್ರೆ ಇವರು ಇರೋದಿಲ್ಲ. ಈಗಿರುವಂಥ ಒಂದು ಸಂದರ್ಭದಲ್ಲಿ ಶರಣರು, ಶಿವಶರಣರು, ಬಸವಾದಿ ಶರಣರು ತಮ್ಮ ಎಲ್ಲ ಸ್ವಾರ್ಥಪರವಾಗಿರುವಂಥ ಆಲೋಚನೆಯನ್ನು ಬದಿಗೆ ಒತ್ತಿ ಈ ರೀತಿಯಾಗಿರುವಂಥ ಒಂದು ಶರಣ ಸಮಾಜವನ್ನು ಅವರು ಕಟ್ಟಿಕೊಟ್ರು. ಹಾಗಾದರೆ ಶರಣರು ಯಾವುದನ್ನು ತ್ಯಾಗ ಮಾಡಿದರು ನೋಡಿ. ಒಗ್ಗೂಡಬೇಕು ಅನ್ನೋದಾದರೆ ಪ್ರತಿಷ್ಠೆಯನ್ನು ಮರಿಬೇಕು, ಅದರಲ್ಲಿಯೂ ಸ್ವಾರ್ಥವನ್ನು ತ್ಯಾಗ ಮಾಡಬೇಕು. ಅವತ್ತಿನ ಬಸವಾದಿ ಶರಣರು ಸ್ವಾರ್ಥವನ್ನು ತ್ಯಾಗ ಮಾಡಿದರು. ಅನುಭವ ಮಂಟಪ ಕಲ್ಯಾಣ ಅಂತಂದರೆ ನಿಸ್ವಾರ್ಥಿಗಳ ತಾಣ, ನಿಸ್ವಾರ್ಥಿಗಳ ಕೇಂದ್ರ ಅದು. ಆ ಎಲ್ಲ ಶರಣರ ತ್ಯಾಗದ ತಳಹದಿಯ ಮೇಲೆ ಈ ಬಸವ ಧರ್ಮ, ಲಿಂಗಾಯತ ಧರ್ಮ, ಶರಣ ಧರ್ಮ ನಿಂತಿದೆ ಅನ್ನುವಂತಹ ಅದನ್ನು ನಾವಿವತ್ತು ಅರ್ಥ ಮಾಡ್ಕೋಬೇಕಾಗಿದೆ. ಕಾರಣ ಶರಣರ ಒಕ್ಕೂಟದಲ್ಲಿ ಶಕ್ತಿ ಇದೆ, ಒಗ್ಗೂಡಿಸುವಂಥ ಒಂದು ಶಕ್ತಿ ಇದೆ ಅನ್ನುವಂಥ ಧ್ರುವೀಕರಣವನ್ನು ಮಾಡಿದರು. ಪೋಲರೈಸೇಷನ್ ಅಂಡರ್ ದ ಲೀಡರ್ಶಿಪ್ ಆಫ್ ಬಸವಣ್ಣ. ಎಲ್ಲ ಜಾತಿಗಳನ್ನು, ಆ ಜಾತಿಯನ್ನು ಪ್ರತಿನಿಧಿಸುತ್ತಿದ್ದಂತಹ ಶರಣರನ್ನು ಒಂದು ಕಡೆ ಅವರು ಒಗ್ಗೂಡಿಸಿದರು. ಬಸವಣ್ಣ ಮೀನ್ಸ್ ಇನ್ಕ್ಲೂಸಿವ್ನೆಸ್, ಅಂದರೆ ಒಳಗೊಳ್ಳುವುದು, ಒಗ್ಗೂಡಿಸುವುದು ಅರ್ಥಾತ್ ಒಳಗೊಳ್ಳುವುದು ಅಂತ. ರಾಜನಿಂದ ಹಿಡಿದು ರಂಕನವನೆಗೆ ಎಲ್ಲರನ್ನ ಅವರು ಒಳಗೊಳ್ತಾ ಹೋದರು. ಯಾರು ಬಸವ ಧರ್ಮ ಕಟ್ಟಬೇಕು ಅಂತೀವಿ, ಲಿಂಗಾಯತ ಧರ್ಮ ಸ್ಥಾಪನೆ ಆಗಬೇಕು ಅಂತೀವಿ, ಶರಣ ಧರ್ಮ ಜೀವಂತವಾಗಿರಬೇಕು ಅಂತೀವಿ, ನಮ್ಮ ಒಳಗಡೆ ಹರಿಯಬೇಕಾಗಿದೆ,
ಇರಬೇಕಾಗಿದೆ ಒಳಗೊಳ್ಳುವಂಥ ಒಂದು ಪ್ರಕ್ರಿಯೆ, ಒಳಗೊಳ್ಳುವ ಪ್ರಕ್ರಿಯೆ, ಒಳಗೊಳ್ಳುವ ಪ್ರಕ್ರಿಯೆ ಅಂತ ಎಲ್ಲರನ್ನು ಕರೆದುಕೊಳ್ಳುವುದು, ಒಗ್ಗೂಡಿಸುವುದು, ಏಕವಾಗಿಸುವುದು. ನೋಡಿ, ಇದನ್ನು ನಾವಿವತ್ತು ಸಾಧಿಸಬೇಕಾಗಿದೆ. ಅಂತಹ ಶರಣರ ಒಕ್ಕೂಟ ಆ ಎಲ್ಲರಿಗೂ ಏನು ಸಾಧ್ಯವಾಯಿತು, ಒಳನೋಟ ಸಾಧ್ಯವಾಯಿತು. ಶರಣರ ಒಕ್ಕೂಟ ಅದು ಒಳನೋಟ. ದಿಸ್ ಈಸ್ ಸೆಕೆಂಡ್ ವರ್ಡ್ ಪ್ರಿನ್ಸಿಪಲ್ಸ್. ಶರಣರಿಗೆ ಯಾವುದೇ ನೇತಾರರಿಗೆ ಇವತ್ತು ಬೇಕಾಗಿರೋದು ಏನಪ್ಪ ಅಂದ್ರೆ ಒಳನೋಟ, ಇನ್ಸೈಟ್. ಎಲ್ಲರೂ ಸೈಟ್ ಸೈಟ್ ಅಂತಾರೆ, ಕೆಲವರು ವೆಬ್ಸೈಟ್ ವೆಬ್ಸೈಟ್ ಅಂತಾರೆ. ಬಸವಣ್ಣ ಅಂತಾರೋ ನಮ್ಮಂತಾರೋ ಇಲ್ಲಿ ಕೂತಿರ್ತಕ್ಕಂಥ ಗಂಗಾಂಬಿಕೆ ತಾಯಿ ಅಂತಾರೋ ಏನಂತೀವಿ, ಇನ್ಸೈಟ್ ಬೇಕ್ರಿ ಬದುಕಿಗೆ, ಇನ್ಸೈಟ್ ಬೇಕು, ಫೋರ್ ಸೈಟ್ ಬೇಕು. ಒಂದು ಆರ್ಥಿಕವಾಗಿರುವಂಥ ಆರೋಗ್ಯಪೂರ್ಣವಾಗಿರುವಂಥ ಸಮಾಜ ಸುಮ್ಮನೆ ಸ್ಥಾಪನೆ ಆಗೋದಿಲ್ಲರಿ. ಅಲ್ಲಿದ್ದಂಥ ಎಲ್ಲ ಶರಣರು ಸಾತ್ವಿಕವಾಗಿದ್ದರು, ತಾತ್ವಿಕವಾಗಿದ್ದರು. ಹಾಗಾಗಿ ಒಂದು ಶರಣ ಸಮುದಾಯ ಸ್ಥಾಪನೆಯಾಯಿತು, ಶರಣ ಸಮಾಜ ಸ್ಥಾಪನೆಯಾಯಿತು. ಅದರಲ್ಲಿಯೂ ಕೆಡುಕರು, ದುಷ್ಟರು, ನೀಚರು ಇವ್ರನ್ನಿಟ್ಕೊಂಡು ನಾವು ಆರ್ಥಿಕ ಸಮಾಜವನ್ನು ಕಟ್ಟಲಿಕ್ಕಾಗತ್ತೇನ್ರಿ? ಎಂದಿಗೂ ಸಾಧ್ಯವಿಲ್ಲ. ನೋಡಿ, ದುಷ್ಟರು, ನೀಚರು, ಕೆಡುಕರು ಇಂಥವರನ್ನು ಬಸವಾದಿ ಶರಣರು ಪರಿವರ್ತನೆಯನ್ನು ಮಾಡಿ ಒಳಗಡೆ ತಗೊಂಡ್ರು ಅನ್ನುವುದು ಕೂಡ ಒಂದು ಇತಿಹಾಸ. ಕಳ್ಳನ ಮನೆಗೊಬ್ಬ ಮರು ಬಲುಗಳ್ಳ ಬಂದರೆ ನನಗಿಂತ ಹೆಚ್ಚು ವಚನಗಳು ನೀವು ಬರ್ತಾವ್ರಪ್ಪ, ಬರ್ತಾವ್ರವ. ಮಹಾಮನೆಗೆ ಬರುವುದಕ್ಕಿಂತ ಮುನ್ನ ಆತ ಕಳ್ಳನಾಗಿದ್ದ. ಪೂರ್ವಾಶ್ರಮದಲ್ಲಿ ಬಸವಣ್ಣನವರ ಮಹಾಮನೆಯನ್ನು ಪ್ರವೇಶಿಸಿದ ನಂತರ ಅವನು ಶರಣನಾಗಿ ಪರಿವರ್ತನೆ ಆದ ಅನ್ನುವಂತಹ ಅದು ದಿವ್ಯ ದೃಷ್ಟಿ. ಅದು ದೂರ ಕೇವಲ ವೇದಿಕೆಯಲ್ಲಿ ಕುಳಿತಂತಹ ಜನನಾಯಕರಿಗೆ, ಧಾರ್ಮಿಕ ಮುಖಂಡರಿಗೆ ಮಾತ್ರ ಅಲ್ಲ, ನಿಮಗೂ ಬೇಕು. ಯಾವುದು? ದೂರದೃಷ್ಟಿ ಮತ್ತು ದಿವ್ಯ ದೃಷ್ಟಿ. ನೀವು ನಿಮ್ಮ ಮನೆತನ ಹೆಂಗೆ ನಡೆಸ್ತೀರಾ, ನಿಮ್ಮ ವ್ಯವಹಾರ ಹೇಗೆ ನಡಿಬೇಕು? ಅದಕ್ಕೋಸ್ಕರವಾಗಿ ಬಸವಾದಿ ಶರಣರು ನಮಗೆ ದಿವ್ಯ ದೃಷ್ಟಿಯನ್ನು ನೀಡಿದ್ದಾರೆ, ಅದರಲ್ಲಿಯೂ ದೂರದೃಷ್ಟಿಯನ್ನು ಕೊಟ್ಟಿದ್ದಾರೆ. ನನಗೆ ದೂರದೃಷ್ಟಿ ಈಕ್ವಲ್ಸ್ ಟು ವಾಟ್? ಸಮಗ್ರ ದೃಷ್ಟಿ, ಸಮಗ್ರ ದೃಷ್ಟಿ. ಆ ಮೂರು ದೃಷ್ಟಿಯನ್ನು ಹೇಳ್ಬಿಡ್ರಿ ನೋಡೋಣ. ನೀವು ಎಷ್ಟನೇ ಶರಣ ಮೇಳ ರೀ ಇದು? 34ನೇ ಶರಣ ಮೇಳ ಮಾಡಿದಕ್ಕೆ ಹೀಗೆ ಒಂದು ಒಳ್ಳೆಯ ಇತಿಹಾಸವನ್ನು ನಾವುಗಳು ಈ ನಾಡಿಗೆ, ಈ ರಾಷ್ಟ್ರಕ್ಕೆ, ಸಮುದಾಯಕ್ಕೆ ಕೊಡೋಣ.